ನಮಸ್ಕಾರ ಅಮುಗು ವಾರ್ತೆಗಳಿಗೆ ಸ್ವಾಗತ ನಾನು ಶಿವರಾಜ್ ಈ ಕ್ಷಣದ ಅಪ್ಡೇಟ್ಸ್ ನೋಡಮನಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅರಸಿಕೇರ್ ನಗರದ ಪಿಪಿ ವೃತ್ತದಲ್ಲಿ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ 47 ಕೆಜಿ ಕೇಕ್ ಮಾಡಿಸಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಎನ್ನುವ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ಗಿರೀಶ್ ರವರು ಕೇಕ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು ನಂತರ ಕಾರ್ಯಕ್ರಮಕ್ಕೆ ಸೇರಿದ ಗಣ್ಯರು ಅಪ್ಪು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಗೌರವ ಸಲ್ಲಿಸಿದರು ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಹೇಮಂತ್ ಕುಮಾರ್ ಮಾತನಾಡಿ ಅಪ್ರತಿಮ ನಾಯಕ ನಟ ಕರ್ನಾಟಕದ ಹೆಮ್ಮೆಯ ಪುತ್ರ ಪುನೀತ್ ರವರು ಮಾಡಿರುವ ಉತ್ತಮ ಕಾರ್ಯಗಳಿಂದ ಅವರು ಇನ್ನೂ ನಮ್ಮ ಮನಸ್ಸಿನಲ್ಲಿ ಬದುಕಿದ್ದಾರೆ ಅವರು ಮಾಡಿರುವ ಸಮಾಜಮುಖಿ ಕಾರ್ಯಗಳು ಮುಂದಿನ ಪೀಳಿಗೆಗೆ ಆದರ್ಶವಾಗಲಿ ಎಂದು ಹೇಳಿದರು ಇನ್ನು ನಮ್ಮ ಮನಸ್ಸಿನಲ್ಲಿ ಅವರು ಬದುಕಿದ್ದಾರೆ ಅನಿಸುತ್ತಿದೆ ಅವರೇನು ತಮ್ಮ ಚಲನಚಿತ್ರ ನಟನೆಯ ಮುಖಾಂತರ ತಮ್ಮ ಆಡುಗಳ ಮುಖಾಂತರ ತಮ್ಮ ಬಾಲನಟನಾಗಿ ಜನಮನವನ್ನು ಗೆದ್ದಿದ್ರು ಇವತ್ತು ಯಾರಿಗೂ ಗೊತ್ತಿಲ್ಲದಂತೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಇಡೀ ರಾಜ್ಯದ ಮನೆಗಳಲ್ಲಿ ಮನಸ್ಸುಗಳಲ್ಲಿ ನೆಲೆಸಿದ್ದಾರೆ ಅವರಿನ್ನೂ ಬದುಕಿದ್ದಾರೆ ಎನ್ನುವಂತೆ ಅವರ ಕೆಲಸ ಕಾರ್ಯಗಳು ನಮಗೆ ನೆನಪಿಸ್ತಾ ಇದ್ದಾವೆ ಇವತ್ತು ಕರ್ನಾಟಕ ರಾಜ್ಯದಲ್ಲದಂಗೆ ಇಡೀ ಭಾರತದಾದ್ಯಂತ ಅದ್ದೂರಿಯಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ನೀವು ನೋಡಿರ್ಬೋದು ಪ್ರತಿ ಗ್ರಾಮಗಳಲ್ಲಿ ಪ್ರತಿ ರಸ್ತೆಗಳಲ್ಲಿ ಪ್ರತಿ ಏರಿಯಾಗಳಲ್ಲಿ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಅವರ ಒಳ್ಳೆ ಕೆಲಸಗಳನ್ನು ಜನಗಳು ನೆನೆಸ್ತಾ ಇದ್ದಾರೆ ಅವರು ನಮ್ಮನ್ನು ಬಿಟ್ಟಿಲ್ಲ ನಮ್ಮೊಂದಿಗೆ ಜೀವಂತವಾಗಿದ್ದಾರೆ ಅನಿಸ್ತಾ ಇದೆ ಅದೇ ರೀತಿ ಅರಸಿಕೆರೆ ನಗರದಲ್ಲಿ ನಮ್ಮ ನಗರಸಭಾ ಅಧ್ಯಕ್ಷರು ನಗರಸಭಾ ಸದಸ್ಯರೆಲ್ಲರೂ ಇದ್ದಾರೆ ಒಂದು ಒಳ್ಳೆ ವೃತ್ತಕ್ಕೆ ಅವರ ಹೆಸರನ್ನಿಡಿ ಅಲ್ಲೊಂದು ಪುತ್ತಳಿ ಮಾಡೋಣ ಅಂತ ಹೇಳಿ ನಮ್ಮ ಹಿರಿಯ ರಾಜಕಾರಣಿಗಳಂತ ಚಂದ್ರಣ್ಣವರು ಹೇಳಿದ್ದಾರೆ ಅವರ ಪುತ್ತಳಿಯನ್ನು ಮಾಡಿಸಿ ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಯುವಕರ ಮನಸ್ಸಿನಲ್ಲಿ ತುಂಬಿ ಇದೇ ರೀತಿ ಎಲ್ಲರೂ ಒಳ್ಳೆ ಕೆಲಸಗಳನ್ನು ಮಾಡುವಂತಾಗಲಿ ಅಂತ ಹೇಳಿ ನಂತರ ಕರವೇ ನಗರಾಧ್ಯಕ್ಷ ಕಿರಣ್ ಮಾತನಾಡಿ ಬಲಗೈನಲ್ಲಿ ನಡೆದು ಎಡಗೈಗೆ ಗೊತ್ತಾಗಬಾರದು ಎಂಬ ಸೂತ್ರವನ್ನು ಹಿಡಿದು ಅವರು ಮಾಡಿರುವ ಪುಣ್ಯ ಕಾರ್ಯಗಳ ಬಗ್ಗೆ ನಾವು ಸದಾ ಚಿರಸ್ಮರಣೀಯವಾಗಿರಬೇಕು ಅವರು ನಡೆದುಕೊಂಡು ಬಂದ ಹಾದಿಯಲ್ಲಿ ನಾವು ನಡೆಯೋಣ ಹಾಗೂ ಇದೇ ಸಂದರ್ಭದಲ್ಲಿ ಯಾವುದಾದರೂ ವೃತ್ತಕ್ಕೆ ಅಥವಾ ರಸ್ತೆಗೆ ಅವರ ಹೆಸರನ್ನು ಇಟ್ಟು ಅವರ ಪುತ್ತಳಿಯನ್ನು ಪ್ರತಿಷ್ಠಾಪನೆ ಮಾಡಬೇಕೆಂದು ಮನವಿ ಮಾಡಿದರು ಪಿಪಿ ವೃತ್ತದಲ್ಲಿ ವಿಜೃಂಭಣೆ ಆಚರಿಸ್ತಾ ಇದ್ದೀವಿ ಈ ಆಚರಣೆ ಜೊತೆಗೆ ಅವರು ನಮ್ಮನ್ನೆಲ್ಲ ಆಗಲಿದ್ದಾರೆ ಅವರಂತ ನಡೆದುಕೊಂಡ ದಾರಿಯಲ್ಲಿ ನಾವು ನಡೆಯೋಣ ಅಂತ ಹೇಳ್ಕೊಂಡು ಅವರು ಪುನೀತ್ ರಾಜ್ಕುಮಾರ್ ಅವರ 47 ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿ ಅವರು ಈ ರಾಜ್ಯಕ್ಕೆಲ್ಲ ಇಡೀ ದೇಶಕ್ಕೆ ಯೂತ್ ಐಕಾನ್ ಆಗಿ ಯುವಕರನ್ನ ಒಂದು ಮನೆ ಸೆಳೆದಿದ್ದಾರೆ ಅದೇ ರೀತಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಈಗ ವೆಂಕಟಪಲ್ಲಿಯವರು ಅಧ್ಯಕ್ಷರು ಎಲ್ಲ ಹೇಳಂತೆ ಒಂದು ದೊಡ್ಡ ಸರ್ಕಲ್ಗೆ ಆಗಿರ್ಬೋದು ಇವಾಗ ಬಸ್ ಸ್ಟ್ಯಾಂಡ್ ಸರ್ಕಲ್ಗೆ ಆಗಿರ್ಬೋದು ಐವಿ ಸರ್ಕಲ್ಗೆ ಆಗೋ ವಿಶೇಷವಾಗಿ ಅವ್ರ ಪುತ್ತಳಿ ಮಾಡಿಸಿ ಒಂದು ಒಂದು ಅವರ ಪುತ್ತಳಿ ಮಾಡಿಸಿ ಅವರ ಹೆಸರು ಇಡಬೇಕು ಅಂತ ಹೇಳ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ಮನವಿಯಲ್ಲಿ ಮಾಡ್ತಾ ಇದೆ ಪುನೀತ್ ರಾಜ್ಕುಮಾರ್ ಇವತ್ತು ಯಾರೇ ಮನೆಗೆ ಹೋಗ್ಲಿ ಎಲ್ಲ ಕುಟುಂಬದಲ್ಲಿ ಈ ವಯಸ್ಸಿಗೆ ಇಂಥ ಹುಡುಗನ ನಾವು ಕಳ್ಕೊಂಡ್ವಲ್ಲ ಅಂತೇಳಿ ನಮ್ಮ ಕಳ್ಕೊಬಾರ್ದು ವಯಸ್ಸಾದಾರ ಅಂತ ಹೇಳ್ತಾರೆ ಆದರೆ ನಾವು ಹೇಳ್ತೀವಿ ಬಹಳ ಈ ವಯಸ್ಸಲ್ಲಿ ಈ ರೀತಿ ಆದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಚಲನಚಿತ್ರ ಆಡಳಿತಕ್ಕೂ ತುಂಬಲಾದ ನಷ್ಟವಾಗಿದೆ ಅವ್ರನ್ನ ನಾವು ನೋಡ್ಕೊಂಡು ಅವ್ರು ಮಾಡಿದಂತಹ ದಾರಿಗಳನ್ನ ಮುಂದುವರಿಸಿಕೊಂಡು ಹೋಗೋಣ ಅಂತ ಹೇಳಿ ಇನ್ನೊಂದು ಸಂದರ್ಭದಲ್ಲಿ ಅಣ್ಣನಾಯಕನಹಳ್ಳಿ ವಿಜಯಕುಮಾರ್ ಗಂಜಿಗೆರೆ ಚಂದ್ರಶೇಖರ್ ನಗರಸಭಾ ಸದಸ್ಯ ವೆಂಕಟಮುನಿ ಈಶ್ವರ್ ಮತ್ತಿತರರು ಹಾಜರಿದ್ದರು ನವೀನ್ ಕುಮಾರ್ ಅಮುಕ್ ಟಿವಿ ಅರಸಿಕೆರೆ ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪಾಠವಾಗಿದೆ ಬಿಜೆಪಿಯವರು ಎಲ್ಲೆಂದರಲ್ಲಿ ಕಾಂಗ್ರೆಸ್ ಪಕ್ಷ ಮಂಕಾಗಿದೆ ಕರ್ನಾಟಕದಲ್ಲಿ ಕೂಡ ಬಿಜೆಪಿ ಪ್ರತಿ ಎಂದು ಹಗಲುಗನಸು ಕಾಣುತ್ತಿದ್ದಾರೆ ಹೀಗೆಂದು ಕಾರ್ಮಿಕ ಘಟಕದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಕೋಲಪಲ್ಲಿ ಕೋದಂಡ ಚಿಂತಾಮಣಿಯಲ್ಲಿ ತಿಳಿಸಿದ್ದಾರೆ ಸನ್ಮಾನ್ಯ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹಾಗೂ ನಮ್ಮ ಕಾರ್ಯಾಧ್ಯಕ್ಷರು ಮೇಕೆದಾಟು ದೊಡ್ಡ ಹೋರಾಟ ಮಾಡಿದ ನಂತರ ನಮ್ಮ ಪಕ್ಷಕ್ಕೆ ಬಲ ಬಂದಿದೆ ಹಂತ ಹಂತವಾಗಿ ಪಕ್ಷ ವೃದ್ಧಿಗೊಂಡು ಅಧಿಕಾರಕ್ಕೆ ಬರುವುದು ಆದರೆ ನಾವು ಜನತೆಗೆ ಸುಳ್ಳು ಹೇಳೋದಿಲ್ಲ ಜನತೆಗೆ ಸತ್ಯವನ್ನು ಹೇಳುತ್ತೇವೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಲಿದೆ ಎಂದರು ಚುನಾವಣೆಗಳ ಒಂದು ಫಲಿತಾಂಶ ಏನು ಬಂತು ಈ ಫಲಿತಾಂಶದಲ್ಲಿ ಭ್ರಷ್ಟಾಚಾರ ಮತ್ತು ಉತ್ತರ ಪ್ರದೇಶದಲ್ಲಿ ಅರ್ದಾಸ್ ಜಿಲ್ಲೆಯಲ್ಲಿ ಅತ್ಯಾಚಾರ ಮತ್ತು ಅನೇಕ ಒಂದು ದೌರ್ಜನ್ಯಗಳು ಮತ್ತು ದಬ್ಬಾಳಿಕೆ ಆಗಿರ್ಬೋದು ಈ ದೇಶದಲ್ಲಿ NRC CAA ಮತ್ತು ಕೃಷಿ ಕಾಯಿದೆ ಭೂ ಸುಧಾರಣಾ ಕಾಯಿದೆ ಅನೇಕ APMC ತಿದ್ದುಪಡಿ ಅನೇಕ ವೈಫಲ್ಯಗಳ ಕಂಡಂತಹ ಈ ದೇಶದಲ್ಲಿ ಮತ್ತೆ ಒಂದು EVM ಒಂದು ಆ ಒಂದು ದೌರ್ಬಲ್ಯ ಈ ವಿಷಯ ಅಂತಂದರೆ ದೌರ್ಬಲ್ಯ ಆ VVM ಕಾರ್ಡ್ ಮುಖಾಂತರ ಇವತ್ತು ಒಂದು ವಿರೋಧವಾಗಿ ಜನರ ವಿರೋಧವಾಗಿ ಆಯ್ಕೆ ಆಗಿದೆ
ಇದೇ ರೀತಿಯಾಗಿ ಕರ್ನಾಟಕದಲ್ಲಿ ಕೂಡ ಸಂಭವಿಸುತ್ತೆ ಅಂತೇಳಿ ಅವರ ಒಂದು ಉದ್ದೇಶ ಆಗಿರ್ಬೋದು. ಪ್ರಿಯಾಂಕಾ ಗಾಂಧಿ ಯಾವುದೇ ಬಹಿರಂಗ ಸಭೆಗೆ ಹೋದರೂ ಲಕ್ಷಾಂತರ ಜನ ಇರುತ್ತಿದ್ದರು. ಎಲ್ಲೇ ಅತ್ಯಾಚಾರ ಕೃತ್ಯ ಕೊಲೆ ಗಲಭೆ ನಡೆದ ಸಂದರ್ಭದಲ್ಲಿ ಮೊದಲು ಆ ಕುಟುಂಬಕ್ಕೆ ಸಾಂತ್ವನ ಹೇಳುತ್ತಿದ್ದಾರೆ. ಯೋಗಿಗೆ ನಡುಕ ಶುರುವಾಗಿ ಪ್ರಿಯಾಂಕಾ ತೆರಳುವ ಮಾರ್ಗದಲ್ಲಿ ಪೊಲೀಸರನ್ನು ಚೂ ಬಿಟ್ಟು ದಾಳಿ ಮಾಡಿಸುವುದು, ತಡೆಯುವುದು, ಬಂಧನ ಮಾಡಿಸುವುದು ಸಾಮಾನ್ಯವಾಗಿತ್ತು. ಅಷ್ಟರ ಮಟ್ಟಿಗೆ ಪ್ರಭಾವ ಬೀರಿದ್ದ ಪ್ರಿಯಾಂಕಾ ಗಾಂಧಿ ಎಂದರು. ಆದರೆ ಇಲ್ಲಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಮತ್ತು ವಿರೋಧ ಪಕ್ಷ ನಾಯಕರಾದಂತಹ ಸಿದ್ದರಾಮಯ್ಯನವರು, ಅದೇ ರೀತಿಯಾಗಿ ಕಾರ್ಯದರ್ಶಿಗಳಾದಂತಹ ಸಲೀಂ ಅಹಮದ್ ಸಾಹೇಬ್, ಈಶ್ವರ್ ಖಂಡ್ರೆ ಸಾಹೇಬ್, ಧ್ರುವನಾರಾಯಣ್ ಸಾಹೇಬ್, ರಾಮಲಿಂಗಾರೆಡ್ಡಿ ಸಾಹೇಬ್ ಮತ್ತು ಈ ಅವಿಭಾಜ್ಯ ಜಿಲ್ಲೆಗಳ ಸಂಸದರುಗಳಾಗಿರ್ತಕ್ಕಂತಹ ವೀರಪ್ಪ ಮೊಯ್ಲಿ ಸಾಹೇಬರಾಗಿರ್ಬೋದು ಮತ್ತು ಕೆ ಎಚ್ ಮುನಿಯಪ್ಪ ಸಾಹೇಬರಾಗಿರ್ಬೋದು, ಇವರ ಒಂದು ಅಭಿವೃದ್ಧಿ ಮುಂದೆ ಇಟ್ಕೊಂಡು ನಾವು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಡಿಜಿಟಲ್ ಸದಸ್ಯತ್ವ ಚುರುಕಾಗಿ ನಡೀತಾ ಇದೆ. ನಮ್ಮ ಕಾರ್ಮಿಕ ವಿಭಾಗದಿಂದ ಕೂಡ ಎಲ್ಲ ತಾಲೂಕುಗಳಲ್ಲಿ ಕೂಡ ಒಂದು 50,000 ಸದಸ್ಯತ್ವವನ್ನು ನಾವು ಗುರಿಯಾಗಿ ಇಟ್ಕೊಂಡು ಇವತ್ತೆಲ್ಲ ನಾವೆಲ್ಲ ಡಿಜಿಟಲ್ ಸದಸ್ಯತ್ವವನ್ನು ಮಾಡ್ತಾ ಎಲ್ಲ ನಮ್ಮ ಜನತೆಯ ಮತ್ತು ನಮ್ಮ ಕಾರ್ಯಕರ್ತರುಗಳೆಲ್ಲ ಚುರುಕಾಗಿದ್ದಾರೆ. ಆ ರೀತಿಯಾಗಿ ನಾವು ಕರ್ನಾಟಕದ ಪಕ್ಷದಲ್ಲಿ ನಾವು ಮುಂದಿನ ಚುನಾವಣೆಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವುದರಲ್ಲಿ ಅನುಮಾನ ಇಲ್ಲ ಅಂತ ಮತ್ತು ನಾವು ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವುದಕ್ಕೆ ನಾವಿವತ್ತು ಡಿಜಿಟಲ್ ಸದಸ್ಯತ್ವವನ್ನು ಮಾಡೋದಕ್ಕೆ ಪಣ ತೊಟ್ಟಿದ್ದೀವಿ. ಬಿಜೆಪಿಯ ದುರಾಡಳಿತ, ಅತ್ಯಾಚಾರ ಪ್ರಕರಣ, ಭ್ರಷ್ಟಾಚಾರ, ಗಲಭೆ, ಬೆಲೆ ಏರಿಕೆ, ಕೊರೋನಾ ಕೊಲೆ, ಗಂಗೆಯಲ್ಲಿ ತೇಲಿದ ಹೆಣಗಳ ರಾಶಿ, ರೈತರ ಕೊಲೆ, ಲಾಠಿ ಚಾರ್ಜ್, ಇವಿಎಂ ಇರುವ ವಾಹನಗಳ ಕಳ್ಳಸಾಗಾಣಿಕೆ, ಗೊರಖಪುರ ಸೇರಿದಂತೆ ಅನೇಕ ಕಡೆ ಸಾರ್ವಜನಿಕರ ಕೈಗೆ ನೆರವಾಗಿ ಸೆರೆಸಿಕ್ಕ ಇವಿಎಂ ಬಾಕ್ಸ್ಗಳು ಮತ್ತು ವಾಹನಗಳಲ್ಲಿ ಸಾಗಿಸುತ್ತಿದ್ದರು. ಚುನಾವಣಾ ಆಯೋಗ ಮಾತ್ರ ತುಟಿಕ್ ಪಿಟಿಕ್ ಎನ್ನುತ್ತಿಲ್ಲ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇನ್ನು ಕನ್ನಡದ ಮೇರುನಟ ಮರ್ಯಾದ ಮಾಣಿಕ್ಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಪ್ರಯುಕ್ತ ಜೇಮ್ಸ್ ಚಲನಚಿತ್ರವು ಇಂದು ರಾಜ್ಯಾದ್ಯಂತ ತೆರೆ ಕಂಡಿದ್ದು ಮಧುಗಿರಿಯಲ್ಲಿ ಅಭಿಮಾನಿಗಳು ಚಿತ್ರವನ್ನ ವೀಕ್ಷಣೆ ಮಾಡಿ ಸಂಭ್ರಮಿಸಿದ್ದಾರೆ. ಇದರ ಒಂದು ವರದಿ ಇದೆ ನೋಡಕ್ಕೆ ಬನ್ನಿ. ತಾಲೂಕಿನ ದೊಡ್ಡೇರಿ ಹೋಬಳಿಯ ಬಡವನಹಳ್ಳಿ ಗ್ರಾಮದ ಬಾಲಾಜಿ ಚಿತ್ರಮಂದಿರದಲ್ಲಿ ವಿದ್ಮಹಿ ಪ್ರೊಡಕ್ಷನ್ ಅವರ ಜೇಮ್ಸ್ ಚಲನಚಿತ್ರವು ಪ್ರದರ್ಶನ ಆರಂಭಗೊಂಡಿತ್ತು. ಅಪ್ಪು ಅಭಿಮಾನಿಗಳು ಅಪ್ಪು ಅವರ ಭಾವಚಿತ್ರವನ್ನು ಹಿಡಿದು ಪ್ರಮುಖ ರಸ್ತೆಗಳಲ್ಲಿ ಬ್ಯಾಂಡ್ ಸೆಟ್ ಬಾರಿಸಿ ಕುಣಿಯುತ್ತಾ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಅಪ್ಪು ಅವರ ಜನ್ಮದಿನವನ್ನು ಆಚರಿಸಿದರು. ತಾಲೂಕಿನ ವಿವಿಧೆಡೆ ಜೇಮ್ಸ್ ಚಲನಚಿತ್ರವು ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಾಣುತ್ತಿದೆ. ಅಪ್ಪು ಅಭಿಮಾನಿಗಳು ದೊಡ್ಡ ದೊಡ್ಡ ಕಟೌಟ್ಗಳಿಗೆ ಬೃಹತ್ ಹೂವಿನ ಹಾರ ಹಾಕಿ ಹಾಲಿನ ಅಭಿಷೇಕ ಮಾಡುವುದರೊಂದಿಗೆ ತಮ್ಮ ನೆಚ್ಚಿನ ಚಿತ್ರನಟ ಅಪ್ಪು ಅವರ ಚಲನಚಿತ್ರಕ್ಕೆ ಭರ್ಜರಿಯಾಗಿ ತಯಾರಿ ನಡೆಸುತ್ತಿದ್ದಾರೆ. ಯೋಧನ ಲುಕ್ನಲ್ಲಿರುವ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕಟೌಟ್ಗಳು ಚಿತ್ರಮಂದಿರದ ಮುಂದೆ ಹಾಕಿದ್ದು ಅಭಿಮಾನಿಗಳು ಕಾಲ್ಪನಿಕವಾಗಿ ನೀವು ನಮ್ಮನ್ನು ಅಗಲಿದ್ದರು, ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಜೇಮ್ಸ್ ಚಲನಚಿತ್ರವು ಸಂಪೂರ್ಣವಾಗಿ ಕುಟುಂಬದವರೆಲ್ಲ ಸೇರಿ ನೋಡಬಹುದಾದ ಸುಂದರ ಚಿತ್ರವಾಗಿದೆ. ಅನಾಥ ಬಾಲಕರು ಯೋಧರ ಜೊತೆಗೂಡಿ ಮುಂದೆ ಉನ್ನತ ವ್ಯಾಸಂಗ ಹಾಗೂ ಉನ್ನತ ಅಧಿಕಾರಿಗಳಾಗಿ ದೇಶದ ಭವಿಷ್ಯವನ್ನು ರೂಪಿಸುವಲ್ಲಿ ತಮ್ಮ ಕರ್ತವ್ಯ ನಿರ್ವಹಿಸುವುದು ಹಾಗೂ ಯುವ ಸಮೂಹ ಡ್ರಗ್ಸ್ ಮಾಫಿಯಾಕ್ಕೆ ಬಲಿಯಾಗುವುದನ್ನು ತಡೆಗಟ್ಟುವುದಾಗಿದೆ. ಒಟ್ಟಾರೆಯಾಗಿ ಪುನೀತ್ ರವರ ಸ್ಟಂಟ್ಗಳನ್ನು ವಿಭಿನ್ನ ರೀತಿಯಲ್ಲಿ ಕ್ಯಾಮರಾದಲ್ಲಿ ಸೆರೆಹಿಡಿಯಲಾಗಿದ್ದು ಚಿತ್ರದ ಹಾಡುಗಳು ಸಹ ಉತ್ತಮವಾಗಿ ಮೂಡಿಬಂದಿವೆ. ಇನ್ನು ಚಿತ್ರದಲ್ಲಿ ಡ್ರಗ್ಸ್ ಮಾಫಿಯಾ ಮೂಲವನ್ನು ಪತ್ತೆ ಹಚ್ಚಿ ಸಂಪೂರ್ಣವಾಗಿ ಅಪರಾಧ ಕೃತ್ಯಗಳನ್ನು ತಡೆಗಟ್ಟುವುದಾಗಿದ್ದು ಸ್ನೇಹಿತರ ಸಾವಿಗಾಗಿ ಪ್ರತೀಕಾರ ತೀರಿಸಿಕೊಳ್ಳುವ ಉತ್ತಮ ಯೋಧನಾಗಿ ಬಿಂಬಿತರಾಗಿದ್ದಾರೆ. ಒಟ್ಟಾರೆಯಾಗಿ ಜೇಮ್ಸ್ ಚಲನಚಿತ್ರದಲ್ಲಿ ಪುನೀತ್ ರಾಜ್ ಅವರ ಜೇಮ್ಸ್ ಬಾಂಡ್ ರೀತಿಯ ನಟನೆ
ಕನ್ನಡಿಗರ ಮನಸೂರೆಗೊಳ್ಳುವುದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಎಂಬುದು ಅಭಿಮಾನಿಗಳ ಮನದಾಳದ ಮಾತಾಗಿದೆ. ಮೊದಲಿಂದ ನೀವು ಪುನೀತ್ ರಾಜ್ಕುಮಾರ್ ಅಭಿಮಾನಿನ? ಎಷ್ಟು ವರ್ಷದಿಂದ ಫಿಲಮ್ ನೋಡ್ತಾ ಇದ್ರಿ? ಇವ್ರದ್ದು ಈ ಫಿಲಮ್ ನಿಮ್ಗೆ ಏನು ಯಾವ ಆಕ್ಷನ್ ಇಷ್ಟ ಆಯ್ತು? ಸ್ಟಂಟ್ಸ್ ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರು. ಅದ್ರ ಬಗ್ಗೆ ಓಕೆ. ಬೆಂಗಳೂರಿನಿಂದ ಆಗಮಿಸಿದ್ದೇನೆ. ನಮ್ಮ ಹೋಬಳಿಯ ಬಡವನಹಳ್ಳಿಯ ಗ್ರಾಮದಲ್ಲಿ ಚಲನಚಿತ್ರ ವೀಕ್ಷಣೆಗಾಗಿ ಇಲ್ಲಿಗೆ ಬಂದಿದ್ದೇನೆ. ಬೆಂಗಳೂರಿನ ಚಲನಚಿತ್ರ ಮಂದಿರಗಳಲ್ಲಿ ಎಲ್ಲೂ ಟಿಕೆಟ್ ಸಿಗುತ್ತಿಲ್ಲ, ಆದ ಕಾರಣ ಪ್ರದರ್ಶನದ ಪ್ರಥಮ ಟಿಕೆಟ್ ಪಡೆದುಕೊಂಡಿರುವುದು ಖುಷಿ ತಂದಿದೆ ಎಂದರು. ಸಿರಾಜ್ ಅಹಮದ್, ಅಮುಕ್ ಟಿವಿ, ಮಧುಗಿರಿ. ನಟ ಪುನೀತ್ ರಾಜ್ಕುಮಾರ್ ಅವರು ದಾನ ಧರ್ಮ ಮಾಡಿರುವುದು ಎಲ್ಲಿಯೂ ಪ್ರಚಾರ ಮಾಡದೆ ಎಲೆಮರೆಕಾಯಿಯಂತೆ ಸಮಾಜ ಸೇವೆ ಮಾಡಿದ್ದನ್ನ ಇಂದಿನ ಯುವಕರು ಅವರ ಜೀವನದಲ್ಲಿ ಮಾದರಿಯಾಗಿ ತೆಗೆದುಕೊಳ್ಳಬೇಕು. ಅವರ 47ನೇ ಹುಟ್ಟುಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ವಿವಿಧೆಡೆ ಅಭಿಮಾನಿಗಳು ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ. ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೈಗೊಂಡು ಪುನೀತ್ ಅವರಿಗೆ ನಮನಗಳನ್ನು ಸಲ್ಲಿಸಲಾಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ಗ್ರಾಮದಲ್ಲಿ ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಹಾಗೂ ಅಪ್ಪು ಅಭಿಮಾನಿಗಳ ಬಳಗದಿಂದ ನೂರಾರು ಮುಖಂಡರ ಸಮ್ಮುಖದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 47ನೇ ಹುಟ್ಟುಹಬ್ಬ ಆಚರಿಸಿದರು. ಅದರ ಪ್ರಯುಕ್ತ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಇನ್ನು ನೆರೆದಿದ್ದ ನೂರಾರು ಅಪ್ಪು ಅಭಿಮಾನಿಗಳು ಅವರನ್ನು ಸ್ಮರಿಸಿದರು. ಇದೇ ವೇಳೆ ಮಾತನಾಡಿದ ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ನರೇಂದ್ರ ಬಾಬು, ಚಿಕ್ಕ ವಯಸ್ಸಿನಲ್ಲೇ ಬಣ್ಣ ಹಚ್ಚಿದ ಹೆಗ್ಗಳಿಕೆ, ಅಪ್ಪನ ಹಾದಿಯಲ್ಲಿ ನಡೆದು ಅಭಿಮಾನಿಗಳ ಆರಾಧ್ಯ ದೇವನಾಗಿ ನಿಂತ ಯುವಕರ ಆಶಾಕಿರಣ ಪುನೀತ್ ಎಂದು ಬಣ್ಣಿಸಿದರು. ಅವರ ನಿಸ್ವಾರ್ಥ ಸೇವೆ ಎಲ್ಲ ಸಮುದಾಯಕ್ಕೂ ಪ್ರಸ್ತುತ. ಅವರ ಮಾರ್ಗದಲ್ಲಿ ಯುವಕರು ನಡೆಯಬೇಕು ಎಂದರು. ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಾಗಿ ಜೇಂಟ್ಸ್ ಮೂವಿ ರಿಲೀಸ್ ಆಗಿದೆ. ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಅಣ್ಣ ಪುನೀತ್ ಅವರು ಜೊತೆಯಲ್ಲಿ ಇದ್ದಕ್ಕೆ ಇವತ್ತು ನಮಗೆ ಎಷ್ಟೋ ನೋವಿನ ಸಂಗತಿ. ಇವತ್ತು ಈ ಮೂವಿ ನಾವೆಲ್ಲ ಅಭಿಮಾನಿಗಳಾಗಿ ಅವ್ರ ಜೊತೆಯನ್ನು ವೀಕ್ಷಿಸಬೇಕಂತ ನಾವು ತುಂಬ ಇದರಲ್ಲಿದ್ದೆ. ಆದರೆ ಈ ಇವತ್ತಿನ ಒಂದು ಈ ದಿನದಲ್ಲಿ ನಮ್ಮ ಅಣ್ಣ ಅವ್ರ ಹಿಂದಿರ್ಗೆ ಇವತ್ತು ಅವ್ರು ಮಾಡಿರೋಂಥ ಸಹಾಯ, ಅವ್ರು ಮಾಡಿರೋಂಥ ಸಮಾಜ ಸೇವೆಗಳು ನಮಗೆ ಇವತ್ತು ತುಂಬ ನಮಗೆಲ್ಲ ಒಂದು ಇನ್ಸ್ಪಿರೇಷನ್, ಸ್ವೀಟಾಗಿ ನಾವು ಕೆಲಸಗಳನ್ನ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಮುಂದೇನು ನಾವು ಅಣ್ಣವ್ರನ್ನ ಅವರ ಏನು ಸಮಾಜ ಸೇವೆಗಳಿದ್ದಾವೆ ನಾವು ಅಂತವ್ರನ್ನ ಇಟ್ಕೊಂಡು ಮುಂದೆ ಮಾಡೋದು. ಜೇಮ್ಸ್ ಮೂವಿ ಶತಶತಾದಿನಗಳನ್ನು ಆಚರಣೆ ಮಾಡಬೇಕು. ಸೊ ಹಾಗೆ ನಮ್ಮ ಅಣ್ಣನಿಗೆ ಅಭಿಮಾನಿಗಳಾಗಿ ನಾವು ಸದಾ ಚಿರಣೆಗಿರ್ತೀವಿ. ಹಾಗೆ ಡಾಕ್ಟರ್ ರಾಜ್ಕುಮಾರ ಅಣ್ಣ ರಾಜ್ಕುಮಾರ್ ಅಭಿಮಾನಿಗಳ ಏನಿದ್ದೀವಿ ಸದಾ ಆ ಕುಟುಂಬದೊಂದಿಗೆ ನಾವು ಯಾವಾಗ ಜೊತೆ ಜೊತೆಯಾಗಿ ನಾವು ಅಭಿಮಾನಿಗಳಾಗಿ ನಮ್ಮ ಸಣ್ಣ ಸಣ್ಣ ಸೇವೆಗಳೇನಿರ್ತ ನಾವು ಸದಾ ಮಾಡ್ತಾ ಇರ್ತೀವಿ. ನಮ್ಮ ನಮ್ಮ ಪುನೀತ್ ಅಣ್ಣವರು ಏನು ಈಗ ಇಷ್ಟು ದಿನ ಇವತ್ತು ಹಿಂದೆ ಏನಿದೋ ಇವತ್ತು ಮುಂದೆ ನಾವು ಅದನ್ನೇ ನಾವು ಮಾಡ್ತಾ ನಮ್ಮ ಅಭಿಮಾನಿಗಳು ಯಾರ್ಯಾರಿದ್ದಾರೋ ನಮ್ಮ ಪುನೀತ್ ಅಣ್ಣವ್ರ ಜೊತೆ ನಾವೆಲ್ಲ ಇದ್ದೀವಿ ಅಂತ ಅಂದ್ಕೊಂಡು ಈಗಲೂ ಅವ್ರು ಇದಾರನ್ನೋ ನಾವು ಭಾವನೆಗಳಲ್ಲಿ ಇಟ್ಕೊಂಡೆ ನಾವು ಮುಂದೆ ಇನ್ನೂ ಏನು ಸಮಾಜ ಸೇವೆಗಳನ್ನು ಮಾಡೋಕೆ ನಾವು. ಚಿಕ್ಕಬಳ್ಳಾಪುರ ತಾಲೂಕಿನ ಅಂದಾರ್ಲಹಳ್ಳಿ ಗ್ರಾಮದಲ್ಲಿ ಮಂದಾರ ಗೆಳೆಯರ ಬಳಗ ಮತ್ತು ಅಪ್ಪುಬಾಯ್ ಸಿವರ ವತಿಯಿಂದ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 47ನೇ ಹುಟ್ಟುಹಬ್ಬದ ಅಂಗವಾಗಿ ಮಕ್ಕಳಿಗೆ ಪುಸ್ತಕ, ಪೆನ್, ಪೆನ್ಸಿಲ್ ವಿತರಣೆ ಮಾಡಲಾಯಿತು. ಇದೇ ವೇಳೆ ಶಾಲೆಯ ವಿದ್ಯಾರ್ಥಿನಿಯೊಬ್ಬಳ ಹುಟ್ಟುಹಬ್ಬ ಹಿಂದೆ ಇರುವ ಕಾರಣ ವಿದ್ಯಾರ್ಥಿನಿ ಮೂಲಕ ಕೇಕ್ ಕತ್ತರಿಸಿ ತಿನ್ನಿಸುವ ಮೂಲಕ ಅಪ್ಪು ಅವರನ್ನು ನೆನೆದರು. ಇದೇ ವೇಳೆ ಊರಿನ ಗ್ರಾಮಸ್ಥರು ರಾಜಶೇಖರ್ ಮಾತನಾಡಿ, ಅವರು ಒಂದು ಕೈಯಲ್ಲಿ ಕೊಟ್ಟಿದ್ದನ್ನು ಇನ್ನೊಂದು ಕೈಗೆ ತಿಳಿಯದ ಹಾಗೆ ಸಹಾಯ ಮಾಡಿರುವಂತಹ ಮನಸ್ಸು ಅವರದ್ದು. ಆದರೆ ಅವರು ನಮ್ಮೊಂದಿಗೆ ಇಲ್ಲ, ಆದರೆ ಅವರು ಎಲ್ಲರ ಮಿಡಿತದಲ್ಲಿ ಇದ್ದಾರೆ, ಹೀಗೆಂದು ಭಾವನಾತ್ಮಕವಾಗಿ ಮಾತುಗಳನ್ನಾಡಿದರು. ಅಂದಾರಹಳ್ಳಿ ಗ್ರಾಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ 47ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಮಾಡ್ತಾ ಇದ್ದಾರೆ. ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ ಅವರು ಮಾಡಿರ್ತಕ್ಕಂಥ ಜನಸೇವೆ ಇವತ್ತು ಇನ್ನು ಮುಂದಿನ ಪೀಳಿಗೆಯಲ್ಲೂ ಸಹ ಮರೆಯೋಕ್ಕಾಗದಂತಹ ಜನಸೇವೆ ಅಂತ ಕಾರ್ಯಕ್ರಮ ಮಾಡಿರತಕ್ಕಂಥ ಎಲ್ಲ ಯುವಕರ ಮನದಲ್ಲೂ ಶಾಶ್ವತವಾಗಿ ಅವರು ನೆನೆಸ್ಕೊಂತಾರೆ, ಮನದಲ್ಲಿ ಉಳ್ಕೊಂಬಿಟ್ಟಾರೆ. ಇನ್ನು ಮುಂದಿನ ದಿನಗಳಲ್ಲೂ ಅಷ್ಟೇ, ಮುಂದಿನ ಪೀಳಿಗೆ ಹೆಸರು ಈ ಹೆಸರು ಯಾರು ಅಷ್ಟೇ ಮರೆಯೋಕ್ಕಾಗಲ್ಲದಂಥ ಕಾರ್ಯಗಳನ್ನು ಎಲ್ಲರೂ ಅಷ್ಟೇ ಕಣ್ಣು ಮುಂದೆ ಮಾಡಿದ್ರೆ ಪುನೀತ್ ರಾಜ್ಕುಮಾರ್ ಅವರು ಬೆನ್ನಿಂದ ಮಾಡಿರ್ತಕ್ಕಂಥ ಕಾರ್ಯಗಳು ಇವತ್ತು ದಿವಸ ಜನ ನೆನೆಸ್ಕೊಂತ ಇದ್ದಾರೆ. ನಿಜವಾಗಲೂ ಪ್ರತಿಯೊಂದು ಯುವಕರು ಇವತ್ತು ನೋಡಬೇಕು, ಫಿಲಮ್ ಒಂದು ರಿಲೀಸ್ ಆಗಿದೆ, ಫಿಲಮ್ ಇವತ್ತಿನ ದಿವಸ
ಅವರು ಎಲ್ಲ ದೇವರು ಅಂತ ನಿಜವಾಗ್ಲೂ ದೇವರು ಅಂತ ಮನದಲ್ಲಿ ಪ್ರತಿಯೊಂದು ಯುವಕರು ಸಹ ಮಂದಟ್ಟೆ ಮಾಡಿಕೊಂಡು ಈ ಕಾರ್ಯಕ್ರಮ ಪ್ರತಿ ವರ್ಷವೂ ನಮ್ಮ ಅಂದಾಲಲ್ಲಿ ಯುವಕರು ಸಹ ಎಲ್ಲರೂ ನಿನ್ನೆಯಿಂದ ನೋಡಿದ್ರೆ ಗೇಟಿಂದ ನಿನ್ನೆ ಸಹ ಎಲ್ಲ ಒಂದು ಬ್ಯಾನರ್ಸ್ ಕಟ್ಕೊಂಡು ಇವತ್ತೊಂದು ಸ್ಕೂಲಲ್ಲಿ ಹಿರಿಯ ಪ್ರಾಥಮಿಕ ಸ್ಕೂಲಲ್ಲಿ ಒಂದು ಅವರ ಹೆಸರಿನಲ್ಲೇ ಒಂದು ನೋಟ್ ಬುಕ್ ಕಾರ್ಯಕ್ರಮವನ್ನು ಇಟ್ಕೊಂಡು ತುಂಬ ಅಚ್ಚುಕಟ್ಟಾಗಿ ನಮ್ಮ ಅಂದಾಲಲ್ಲಿ ಯುವಕರು ನೆರವೇರಿಸಿಕೊಟ್ಟಿದ್ದಾರೆ. ಅವ್ರಿಗೆ ಎಲ್ಲರೂ ಧನ್ಯವಾದ ಹೇಳ್ತಾ ಮುಂದಿನ ದಿನಗಳಲ್ಲಿ ಇದೇ ರೀತಿ ಕುರಿತ ಅವರ ಆದರ್ಶವನ್ನ ನಮ್ಮ ಅಂದಾರ್ಲಹಳ್ಳಿ ಗ್ರಾಮದ ಯುವಕರು ಪಾಲನೆ ಮಾಡ್ಕೊಂಡು ಹೋಗ್ತಾರೆ ಪ್ರತಿ ವರ್ಷ ಇದೇ ಜಯಂತಿ. ಇನ್ನು ಇದೇ ವೇಳೆ ಅಂದಾರ್ಲಹಳ್ಳಿ ಗ್ರಾಮದ ಸದಸ್ಯ ವಿ ವೆಂಕಟೇಶ್, ಪಿಎಲ್ಡಿ ನಿರ್ದೇಶಕ ಆನಂದ ಮೂರ್ತಿ, ಪಿಸಿ ನಾರಾಯಣ ಸ್ವಾಮಿ, ವಾಜೀಬ್ ಪಾಷಾ, ಮೋಹನ್ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ನೆಲಮಂಗಲ ತಾಲೂಕಿನ ಕೆರೆಗತ್ತಿಗನೂರು ಆಳದಹಳ್ಳಿ ಗ್ರಾಮದ ಪುನೀತ್ ಅಭಿಮಾನಿಗಳು ಸೇರಿ ಇಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಸಿಹಿ ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ಇದೇ ವೇಳೆಯಲ್ಲಿ ಕೇಕ್ ಅನ್ನು ಊರಿನ ಪುರಾಣಿಗಳಿಂದ ಕತ್ತರಿಸಿ ಪುನೀತ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ 50 ಕೆಜಿ ಬಿರಿಯಾನಿ, ಒಪ್ಪಿಟ್ಟು, ಕೇಸರಿಬಾತ್ ಹಾಗೂ ಬಿರಿಯಾನಿಗೆ ಜೇಮ್ಸ್ ಬಿರಿಯಾನಿ ಎಂದು ಹೆಸರಿಟ್ಟು ಹಂಚಲಾಯಿತು. ಇದೇ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥ ವೆಂಕಟೇಶ್ ಮಾತನಾಡಿ, ಗ್ರಾಮದಲ್ಲಿ ಒಗ್ಗಟ್ಟಿನ ಜೊತೆಗೆ ವರನಟ ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದಲೂ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದು ಅವರ ಚಿತ್ರಗಳ ಆದರ್ಶಗಳನ್ನು ಮುಂದಿನ ಜೀವನಕ್ಕೆ ಅಳವಡಿಸಿಕೊಂಡು ಯುವ ಪೀಳಿಗೆಗೆ ದಾರಿದೀಪವಾಗುವಂತಿದೆ ಎಂದರು. ಭಾರಿ ಚಿಕನ್ನು ಮಟನ್ನು ಅಂದರೆ ಭಾರಿ ಇಷ್ಟ ಇತ್ತು, ಅದರಿಂದ ಅವರೆಲ್ಲೋದ್ರೂ ಅದನ್ನೇ ಚಿಕನ್ನು ಮಟನ್ನು ಸೇನೆ ತಿಂತಾಯಿದ್ರು. ಅದರಿಂದ ನಮಗೆ ಕೆರೆಕತ್ತನೂರು, ಆಲ್ದಳ್ಳಿ, ಭಾರತನಗರದ ಯುವಕರು ಎಲ್ಲ ವೃದ್ಧರು ಎಲ್ಲರೂ ಸೇರಿ ಚಿಕನ್ನು 3 ಕೆಜಿ ಬಿರಿಯಾನಿಯನ್ನು ಮತ್ತು ಚಿಕನ್ನು ಮಟನ್ನು ತಿಂದವರಿಗೆ ಕೇಸರಿ ಬಾತು ಉಪ್ಪಿಟ್ಟು ಇವನ್ನೆಲ್ಲ ಮಾಡಿ ಜನರಿಗೆ ಹಂಚ್ತಾ ಇದ್ದೀವಿ. ಕೆರೆಕತ್ತನೂರು ನಿಮ್ದು ಹೌದು ಸ್ವಾಮಿ, ನಾವು ಅವ್ರ ಮೇಲೆ ಭಾರಿ ಅಭಿಮಾನ ಇರೋದ್ರಿಂದ ಕೆರೆಕತ್ತನೂರು ಗ್ರಾಮದಲ್ಲಿ ಇವತ್ತು ಈ ಏರ್ಪಾಟನ್ನು ಮಾಡ್ಕೊಂಡು ಹುಟ್ಟುಹಬ್ಬದ ಪ್ರಯುಕ್ತ ಪುನೀತ್ ರಾಜ್ಕುಮಾರ್ ಅವರಿಗೆ 500 ಜನ ಈ ಈ ಮಟನ್ ಊಟ, ಈ ಚಿಕನ್ ಊಟ ಅಂದರೆ ಭಾರಿ ಇಷ್ಟ ಇರೋದ್ರಿಂದ ಅವ್ರಿಗೆ ಅವ್ರಿಗೆ ಕ್ಲೀನಾಗಿ ಇದು ಮಾಡಿ ಜನಕ್ಕೆ ಊಟ ಅವರ ಏನೇನು ರೆಡಿ ಮಾಡಿದ್ದೀರಾ? ಕೇಸರಿ ಬಾತು, ಉಪ್ಪಿಟ್ಟು, ಬಿರಿಯಾನಿ, ತಲೆಕಾಲು ಸಾರು, ಚಿಕನ್ನು. ಇದು ಏನಂತೀರಾ ಅಂದ್ರೆ ಇದನ್ನೆಲ್ಲ ಮಾಡಿದಾಗ ಏನನ್ಸ ನಿಮ್ಗೆಲ್ಲ ಒಂಥರ ಒಗ್ಗಟ್ಟು ಆಗದಂಗ ಆಗಲ್ವಾ? ನಿಮ್ಗೆ ಒಗ್ಗಟ್ಟಾದಂಗಿದೆ. ನಮ್ಮ ಕೆರೆಕತ್ತನೂರು ಗ್ರಾಮದಲ್ಲ ಎಲ್ಲ ಒಗ್ಗಟ್ಟಿಂದ ಸೇರಿ ಎಲ್ಲರೂ ಪುನೀತ್ ರಾಜ್ಕುಮಾರ್ಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತೀವಿ. ನಿಮ್ಮ ಹೆಸರು? ವೆಂಕಟೇಶ್ ವಿ. ರಾಜ್ಕುಮಾರ್ ಅವರ 47ನೇ ಹುಟ್ಟುಹಬ್ಬದ ಶುಭಾಶಯಗಳು ಇವತ್ತು ದಿವಸ. ಇವತ್ತು ನಮ್ಮೂರಿನಲ್ಲಿ ಸಾವಿರ ಕೆರೆಕತ್ತ ನೆಲಮಂಗಲ ತಾಲೂಕು ಕೆರೆಕತ್ತಿನ ಗ್ರಾಮದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಾದ ನಾವೆಲ್ಲರೂ ಸೇರಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ಏರ್ಪಾಟು ಮಾಡಿದ್ದೀವಿ. ಪುನೀತ್ ರಾಜ್ಕುಮಾರ್ ಅವರು ಶಾಖಾಹಾರಿಗಳು ಅಲ್ಲ, ಅವರು ಮಾಂಸಾಹಾರ ಪ್ರಿಯರವರು. ಅದಕ್ಕೋಸ್ಕರ ಅವರ ವೈದಿಕ ಅವರ ಶ್ರಾದ್ದ ಕಾರ್ಯದಲ್ಲೂ ಸಹ 50,000 ಜನ ಅಭಿಮಾನಿಗಳೆಲ್ಲ ಊಟ ಮಾಡಿ ಸಂತೃಪ್ತರಾದರು. ಅದಕ್ಕೋಸ್ಕರ ಅವ್ರ ನೆನಪಿಗೋಸ್ಕರ ಇವತ್ತಿನ ದಿವಸ ನಮ್ಮೂರಿನಲ್ಲೂ ಸಹ ನಾನ್ ವೆಜ್ ಅಡುಗೆನೇ ವ್ಯವಸ್ಥೆ ಮಾಡಿ ಹಾಗೂ ಕೆಲವರು ಸಿಹಿಯನ್ನೋರಿಗೋಸ್ಕರ ಕೇಕ್ ವಿತರಣೆಯೂ ಮಾಡಿದೆ. ಒಪ್ಪಿಟ್ಟು, ಕೇಸರಿ ಬಾತ್ ಸಹ ವಿತರಣೆಯಾಗಿದೆ. ಪೂಜಾ ಕಾರ್ಯಕ್ರಮಗಳಲ್ಲಾಗಿದೆ. ಅವರು ಅಮರರಾಗಲಿ. 47 ವರ್ಷದಲ್ಲಿ ಅವರು ಅದ್ವಿತೀಯವಾದ ಸಾಧನೆಯನ್ನು ಮಾಡಿ ಈ ಪ್ರಪಂಚದಲ್ಲೇ ಇವತ್ತಿನ ದಿವಸ ಇಡೀ ವಿಶ್ವದಲ್ಲೇ ಇವತ್ತು ಅವರು ಜೇಮ್ಸ್ ಚಿತ್ರ ಬಿಡುಗಡೆಯಾಗಿ 4,000 ಪರದೆಯಲ್ಲಿ ನೂತನವಾದ ದಾಖಲೆಯನ್ನು ಸ್ಥಾಪಿಸ್ತಾ ಇದೆ. ಬೆಂಗಳೂರಿನಲ್ಲಿ ಸುಮಾರು ಇವತ್ತಿನ ದಿವಸ 800 ಪ್ರದರ್ಶನಗಳು ನಡೀತಾ ಇದೆ. ಬೆಳಗ್ಗೆ ಸೂರ್ಯ ಹುಟ್ಟುವಾಗಲೇ ಪ್ರದರ್ಶನ ಶುರುವಾಗಿದೆ. ಬೆಳಗ್ಗೆ 6 ಗಂಟೆಗೆ ಮೊದಲನೇ ಪ್ರದರ್ಶನ ಶುರುವಾಯಿತು. ಅಭಿಮಾನಿಗಳು ತುಂಬ ಸಂತೋಷಪಟ್ಟು ಎಲ್ಲ ಕಡೆಯೂ ಸರ್ವಾಲಂಕಾರ ಮಾಡಿದ್ದಾರೆ. ಚಿತ್ರಮಂದಿರಗಳಿಗೆಲ್ಲ ಕಟೌಟ್ಗಳೆಲ್ಲ ಹಾಕಿ ಇದು ಮಾಡಿ ತುಂಬ ಸಂಭ್ರಮದಿಂದ ಎಲ್ಲೆಲ್ಲೂ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲೇ ಅಲ್ಲ, ಇಡೀ ವಿಶ್ವದಲ್ಲೇ ಇವತ್ತು ಇವತ್ತು ಇಲ್ಲಿಂದ ಹಿಡಿದು ನೆಲಮಂಗಲ ತಾಲೂಕಿನಿಂದ ಹಿಡಿದು ಕೆನಡಾ, ಅಮೆರಿಕಾ, ಜರ್ಮನ್, ಜಪಾನ್ 30 ದೇಶಗಳಲ್ಲಿ ಇವತ್ತಿನ ದಿವಸ ಪುನೀತ್ ರಾಜ್ಕುಮಾರ್ ಅವರ ಈ ಜೇಮ್ ಚಿತ್ರ ಬಿಡುಗಡೆಯಾಗಿದೆ. 30 ದೇಶಗಳಲ್ಲಿ ಇವತ್ತು 4,000 ಪರದೆಯಲ್ಲಿ ಈ ಚಿತ್ರ ಇವತ್ತು ಪ್ರದರ್ಶನ ಆಗ್ತಾ ಇದೆ. ಇದು ನಭೋತೋ ನಭವಿಷ್ಯತಿ ಅನ್ನೋದಾಗಿ ಇಂಥ ಒಂದು ಸರ್ವಕಾಲಿಕ ದಾಖಲೆ ಎಂದೂ ಆಗಿರಲಿಲ್ಲ, ಮುಂದೆ ಆಗೋದು ಇಲ್ಲ, ಹಿಂದೆ ನಡೆದೂ ಇಲ್ಲ ಅಂತ ಅಭೂತವಾದ ಕಾರ್ಯಕ್ರಮ. ಹುಟ್ಟುಹಬ್ಬದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಕೆಕೆ ಕೃಷ್ಣಮೂರ್ತಿ, ರಂಗಸ್ವಾಮಿ, ಅಪ್ಪಯ್ಯ, ಅರ್ಚಕರಾದ ರಂಗನಾಥ್ ಮತ್ತಿತರರು ಹಾಜರಿದ್ದರು. ತಗ್ಗಿಕೊಪ್ಪೆ ಶ್ರೀಧರ್, ಅಮುಕ್ ಟಿವಿ, ನೆಲಮಂಗಲ. ಖ್ಯಾತ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಗೌರಿಬಿದನೂರಲ್ಲಿ ಹುಟ್ಟುಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ. ನಗರದ ಹೂವಿನ ಮಾರುಕಟ್ಟೆಯಲ್ಲಿ ಹಾಗೂ ಹಲವು ಮುಖಂಡರು ಸೇರಿ ಚಿತ್ರನಟ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡಿದರು. ಹೂವಿನ ಮಾರುಕಟ್ಟೆ ವ್ಯಾಪಾರಸ್ಥರು ಹಾಗೂ ಮುಖಂಡರಾದ ಎಚ್ಕೆ ನಂಜುಂಡಪ್ಪ ಮಾತನಾಡಿ, ಪುನೀತ್ ಅವರು 100 ವರ್ಷಗಳ ಸಾಧನೆಯನ್ನ ಕೇವಲ 46 ವರ್ಷದಲ್ಲಿ ಮಾಡಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ. ವೃದ್ಧಾಶ್ರಮಗಳು ಅನಾಥ ಮಕ್ಕಳ ಶಿಕ್ಷಣ ನೀಡಿ ಅವರ ಬಾಳಿಗೆ ಬೆಳಕು ಆದ ಮಹಾನ್ ಚೇತನ ಆಗಿದ್ದರು. ಇಂದಿನ ನಟರಿಗೆ ಪುನೀತ್ ರಾಜ್ಕುಮಾರ್ ಮಾದರಿಯಾಗಿದ್ದಾರೆ. ಅವರ ಅಗಲಿಕೆ ನಿಜಕ್ಕೂ ನಮ್ಮ ರಾಜ್ಯಕ್ಕೆ ತುಂಬಲಾರದಂತ ನಷ್ಟವಾಗಿದೆ ಎಂದು ಭಾವುಕದಿಂದ ಹೇಳಿದರು. ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್
ಮೇರು ನಟ ಪುನೀತ್ ರಾಜ್ಕುಮಾರ್ ಗೆ ಜೈ ಮೇರು ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಶುಭಾಶಯಗಳು ಇಂದು 47ನೇ ಹುಟ್ಟುಹಬ್ಬ ಒಂದು ನಮ್ಮ ಪುನೀತ್ ರಾಜ್ಕುಮಾರ್ ಅವರು 100 ವರ್ಷದ ಸಾಧನೆಯನ್ನ 46 ವರ್ಷದಲ್ಲಿ ಸಾಧನೆ ಮಾಡಿ ಅಮರರಾಗಿದ್ದಾರೆ ಅವರಿಗೆ ಇಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಅಪಾರವಾದ ಅಭಿಮಾನಿಗಳನ್ನು ಅಗಲಿರುತ್ತಾರೆ ಈ ಒಂದು ಅಭಿಮಾನಿಗಳು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೌರಿಬಿದನೂರು ನಗರಸಭೆಯ ಗೀತಾ ಅನಂತರಾಜ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ಹಾಗೂ ಮತ್ತು ನಮ್ಮ ಹಿರಿಯ ಮುಖಂಡರಾದ ಜಯಣ್ಣವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ ಹಾಗೂ ನಮ್ಮ ಗೌರಿಷ್ ಅವರು ಮತ್ತು ಈ ಒಂದು ನಮ್ಮ ಹೂವಿನ ವರ್ತಕರ ಸಂಘದ ಅಧ್ಯಕ್ಷರಾದಂಥ ಲಕ್ಷ್ಮೀನಾರಾಯಣಪ್ಪನವರು ಹಾಗೂ ಸಂಘದ ಕಾರ್ಯಕಾರಿ ಸಮಿತಿಯವರು ಮತ್ತು ಹೂವಿನ ಸಂಘಟ ವ್ಯಾಪಾರಸ್ಥರು ಎಲ್ಲ ಬಂದು ಈ ಒಂದು ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆ ಎಂದಿಗೂ ರಾಜ್ಯದ ಜನತೆಗೆ ಮರೆಯಲು ಸಾಧ್ಯವಾಗುತ್ತಿಲ್ಲ ಅವರ ಚಿಕ್ಕ ವಯಸ್ಸಿನಲ್ಲಿ ಅತಿ ಸರಳ ಸಜ್ಜನಿಕೆ ಜೀವನ ನಡೆಸುತ್ತಿದ್ದರು ಬಡವರ ಬದುಕಿಗೆ ಬೆಳಕಾಗಿ ನಿಂತರು ಕೋವಿಡ್ ವೇಳೆಯಲ್ಲಿ ಲಕ್ಷಾಂತರ ರೂಪಾಯಿ ದೇಣಿಗೆ ನೀಡಿ ಆದರ್ಶ ವ್ಯಕ್ತಿಯಾಗಿ ಮರೆದರು ಎಂದು ತಿಳಿಸಿದರು ಇದೇ ವೇಳೆ ಹೂವಿನ ವ್ಯಾಪಾರಸ್ಥರಾದ ನಾರಾಯಣಪ್ಪ ಗಿರೀಶ್ ಸುರೇಶ್ ಜಯಣ್ಣ ಕೆಎಸ್ ಅನಂತರಾಜ್ ನವೀನ್ ರುದ್ರೇಶ್ ರವಿಕುಮಾರ್ ಆರಾಧ್ಯ ಪ್ರವೀಣ್ ಇತರರು ಹಾಜರಿದ್ದರು ಆರ್ ಮಂಜುನಾಥ್ ಅಮೋಕ್ ಟಿವಿ ಗೌರಿಬಿದನೂರು ಕೋಟಗೆರೆ ತಾಲೂಕಿನ ಹುಲಿಕುಂಟೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಜೆಸಿ ರಮೇಶ್ ರಾಜೀನಾಮೆಯಿಂದ ತೆರವಾಗಿದ್ದ ಸಾಮಾನ್ಯ ಮೀಸಲು ಕ್ಷೇತ್ರದ ಅಧ್ಯಕ್ಷ ಸ್ಥಾನಕ್ಕೆ ಫ್ರೆಂಡ್ಸ್ ಗ್ರೂಪ್ನ ಡಿಎಲ್ ಮಲ್ಲಣ್ಣ 15 ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ಬೆಂಬಲದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕೊರಟಗೆರೆ ತಾಲೂಕು ಕಸಬಾ ಹೋಬಳಿ ಹುಲಿಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಫ್ರೆಂಡ್ಸ್ ಗ್ರೂಪ್ ಮಲ್ಲಣ್ಣ ನೂತನ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷೆಯಾಗಿ ಹುಲಿಕುಂಟೆ ಅನ್ನಪೂರ್ಣರವರೇ ಮುಂದುವರೆದಿದ್ದಾರೆ ಕೋಟಗೆರೆ ತಹಶೀಲ್ದಾರ್ ನಹೀದ ಮಾತನಾಡಿ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿದೆ ಅಧ್ಯಕ್ಷರ ಸ್ಥಾನದ ಆಕಾಂಕ್ಷೆಯಾಗಿ ಮಲ್ಲಣ್ಣ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದಾರೆ ಮಲ್ಲಣ್ಣ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವಿರೋಧ ಆಯ್ಕೆ ನಡೆದಿದೆ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿಲ್ಲ ಹಾಗೆ ಮುಂದುವರಿಯಲಿದ್ದಾರೆ ಹೀಗೆಂದು ತಿಳಿಸಿದ್ದಾರೆ ನಾಮಪತ್ರ ಮಲ್ಲಯ್ಯ ಡಿ ಎಲ್ ಅನ್ನೋರು ದೇವರಲ್ಲಿ ಅವರು ಮಾತ್ರ ನಾಮಪತ್ರ ಸಲ್ಲಿಸಿರ್ತಾರೆ ಅವ್ರಿಗೆ ಅವಿರೋಧವಾಗಿ ಯಾರೂ ಅಭ್ಯರ್ಥಿ ಸಲ್ಲಿಸಿರೋದಿಲ್ಲ ಮತ್ತು ಅವರು ನಾಮಪತ್ರ ಹಿಂಪಡೆದಿರೋದಿಲ್ಲ ಹಾಗಾಗಿ ಅವಿರೋಧವಾಗಿ ಮಲ್ಲಯ್ಯ ಡಿ ಎಲ್ ದೇವರಲ್ಲಿ ಅವರು ಈ ದಿನ ಕಸಬಾ ಹೋಬಳಿಯ ಹುಲಿಕುಟ್ಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಅವಿರೋಧವಾಗಿ ಮಾತ್ರ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ಮಲ್ಲಣ್ಣ ಮಾತನಾಡಿ ಕರುನಾಡಿನ ಯುವರಾಜ ಅಪ್ಪು ಹುಟ್ಟಿದ ದಿನ ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದೇನೆ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರ ಸಂಪೂರ್ಣ ಬೆಂಬಲದಿಂದ ನಾನು ಅವಿರೋಧ ಆಯ್ಕೆಯಾಗಿದ್ದೇನೆ ಎಂದಿದ್ದಾರೆ ದಿವಂಗತ ಅಪ್ಪು ಸರ್ ಅವರ ಹುಟ್ಟಿದಪ್ಪ ಆ ಹುಟ್ಟಿಯಾದ ಹಬ್ಬ ದಿನ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಪಂಚಾಯಿತಿಲಿ ಅಭಿವೃದ್ಧಿ ಹತ್ತಿರ ತಗೊಂಡೋಗ್ಬೇಕು ಅಂತ ನನ್ನ ಆಸೆ ನನ್ನ 15 ಜನ ಮೆಂಬರ್ಸ್ ಸಮೇತ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಯಾರಿಗೂ ಚ್ಯುತಿ ಬರ್ದಂಗೆ ಕೆಲಸ ಮಾಡ್ಕೊಂಡು ಒಳ್ಳೆಯ ರೀತಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತೇಳಿ ಸಾರ್ವಜನಿಕವಾಗಿ ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿ 15 ಜನನು ಈ ಬೆಂಬಲ ನನಗೆ ಎನಿ ಟೈಮ್ ಹಿಂಗೆ ಇರಲಿ ನಮ್ಮ ಪಂಚಾಯಿತಿಗೆ ಈ 5 ವರ್ಷ ನಾವು ಇದೇ ರೀತಿ ನಡ್ಕೊಂಡು ಹೋಗ್ತೀವಿ ಅವ್ರೇನು ಹೇಳಿದ್ರು ನಾನು ಚಾಕು ತೊಟ್ಟಂಗೆ ಕೆಲಸ ಮಾಡೋಣ ಅಂತ ಇದ್ದೀನಿ ಅದಕ್ಕೆ ನಿಮ್ಮ ಬೆಂಬಲ ಸಾರ್ವಜನಿಕವಾಗೂ ಪತ್ರಕರ್ತರು ಎಲ್ಲರೂ ಬೆಂಬಲ ನನಗೆ ಇದೇ ರೀತಿ ಕೊಟ್ಟರೆ ಮುಂದಿನ ದಿನ ಒಳ್ಳೆ ಪಂಚಾಯಿತಿ ಒಳ್ಳೆ ಹೆಸರು ತರೋಣ ಅಂತ ಅಂದ್ಕೊಂಡು ಇನ್ನು ಚುನಾವಣೆ ವೇಳೆಯಲ್ಲಿ ಹುಲಿಕುಂಟೆ ಗ್ರಾಮ ಪಂಚಾಯಿತಿಯ ಪಿಡಿಒ ಲಕ್ಷ್ಮೀಕಾಂತ್ ಕಾರ್ಯದರ್ಶಿ ರಾಜಣ್ಣ ಸದಸ್ಯರಾದ ಮಲ್ಲಿಕಾರ್ಜುನಯ್ಯ ಪ್ರೇಮಲತಾ ಜಯಮ್ಮ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಎನ್ಮೂರ್ತಿ ಅಮೋಕ್ ಟಿವಿ ಕೊರಟಗೆರೆ ರಿಸ್ಟ್ರಿಕ್ಷನ್ ಪ್ರಮುಖ ಸುದ್ದಿಗಳು ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ